ಆರು ಬಾರಿ ಸಂಸದರಾಗಿದ್ದಂಥ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿಯವರು ರಾಜ್ಯಸಭಾ ಚುನಾವಣೆಗೆ ಸ್ಪರ್ಧಿಸೋಕೆ ನಾಮಪತ್ರವನ್ನು ಸಲ್ಲಿಸಿದ ಬಳಿಕ ರಾಯಬರೇಲಿ ತಮ್ಮ ಕ್ಷೇತ್ರ ರಾಯ್ಬರೇಲಿಯ ಜನತೆಗೆ ಭಾವನಾತ್ಮಕ ಪತ್ರವೊಂದನ್ನು ಬರೆದಿದ್ರು ನಮ್ಮ ಕುಟುಂಬಕ್ಕೆ ರಾಯ್ಬರೇಲಿ ತುಂಬಾ ವಿಶೇಷವಾದ ಕ್ಷೇತ್ರ ನಮ್ಮ ಕುಟುಂಬಕ್ಕೆ ರಾಜಕೀಯವಾಗಿ ಅತಿ ದೊಡ್ಡ ಯಶಸ್ಸುಗಳನ್ನು ತಂದುಕೊಟ್ರಿ ಇದು ನಮ್ಮ ಮನಸ್ಸಿನಲ್ಲಿ ಕೊನೆವರೆಗೂ ಈ ಹಾಲನ್ನು ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕೂಡ ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ಇರುತ್ತೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರ್ಲಿ ಅಂತ ಒಂದಷ್ಟು ಸಾಲುಗಳು ಒಂದಷ್ಟು ಸಾಲುಗಳು ಭಾವನಾತ್ಮಕವಾಗಿ ಬರ್ತಿದ್ರು ಅದಕ್ಕೆ ಕಾರಣ ನಾನಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸೋಲ್ಲ ಅಂತ ರಾಜಸ್ಥಾನದಿಂದ ಜೈಪುರ್ ರಾಜಸ್ಥಾನದ ಜೈಪುರದಿಂದ ರಾಜ್ಯಸಭೆಗೆ ಸ್ಪರ್ಧಿಸಿದಂತಹ ಸೋನಿಯಾ ಗಾಂಧಿ ಅವರಿಗೆ ಎದುರಾಳಿಗಳೇ ಇರಲಿಲ್ಲ ರಾಜ್ಯಸಭಾ ಚುನಾವಣೆಗೆ ಮತದಾನಕ್ಕೂ ಮೊದಲೇ ಇದೀಗ ಸೋನಿಯಾ ಗಾಂಧಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ರಾಜ್ಯಸಭೆಗೆ ಸೋನಿಯಾ ಗಾಂಧಿ ಅವರ ರಾಜಕೀಯ ಮುಗೀತು ಚುನಾವಣೆಗೆ ನಿಲ್ಲತ್ತಾರೋ ನಿಲ್ಲಲ್ವೋ ಈ ಥರ ಸಾಕಷ್ಟು ಚರ್ಚೆಗಳು ನಡೀತಿತ್ತು ಎಸ್ ಚುನಾವಣಾ ರಾಜಕೀಯದಿಂದ ಅವ್ರು ಹಿಂದೆ ಸಾರದರು ಅಂದರೆ ಲೋಕಸಭೆಗೆ ಸ್ಪರ್ಧಿಸೋದ್ರಿಂದ ರಾಜ್ಯಸಭೆಗೊಂಡ್ರು ವೋಟ್ ಹಾಕಲೇಬೇಕು ಇಲ್ಲ ಅಂತ ಏನಿಲ್ಲ ಚುನಾಯಿತ ಪ್ರತಿನಿಧಿಗಳು ಆದರೆ ಅಂತ ಸನ್ನಿವೇಶ ಬರಲಿಲ್ಲ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ರಾಜ್ಯಸಭೆಗೆ ರಾಜಸ್ಥಾನ ವಿಧಾನಸಭೆಯಿಂದ ರಾಜ್ಯಸಭೆ ಸದಸ್ಯರನ್ನು ಆಯ್ಕೆ ಮಾಡಲು ನಡೆಯುವ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಸೋನಿಯಾ ಗಾಂಧಿ ಅಭ್ಯರ್ಥಿ ಎಂದು ಘೋಷಣೆ ಮಾಡಿತ್ತು ಅವರ ಪುತ್ರ ರಾಹುಲ್ ಗಾಂಧಿ ಮತ್ತು ಪುತ್ರಿ ಪ್ರಿಯಾಂಕಾ ಎಲ್ಲ ಕೂಡ ಒಟ್ಟಾಗಿ ಬಂದು ನಾಮಪತ್ರವನ್ನು ಸಲ್ಲಿಸಿದರು ಉತ್ತರ ಪ್ರದೇಶದ ರಾಯಬರೇಲಿ ಕ್ಷೇತ್ರದ ಹಾಲಿ ಸಂಸದೆ ಸೋನಿಯಾ ಗಾಂಧಿ ರಾಜ್ಯಸಭಾ ಸದಸ್ಯರಾಗಿ ಇದೀಗ ಆಯ್ಕೆಯಾಗಿದ್ದಾರೆ ಆದ್ದರಿಂದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ರಾಯಬರೇಲಿ ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸ್ತಾರಾ ಅನ್ನೋ ಚರ್ಚೆಗಳು ಶುರುವಾಗಿದೆ ಯಾಕಂದರೆ ಅವ್ರಿಗೂ ಕೂಡ ಮೊದಲ ಚುನಾವಣೆ ಪ್ರಿಯಾಂಕಾ ಗಾಂಧಿ ಅವರು ಚುನಾವಣಾ ಅಖಾಡಕ್ಕೆ ಧುಮುಕಬೇಕು ಅನ್ನೋ ಚರ್ಚೆಗಳು ಮತ್ತು ಒತ್ತಡಗಳು ಈ ಹಿಂದಿನ ಕೆಲ ಚುನಾವಣೆಗಳಿಂದಲೂ ಕೂಡ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಸಾಕಷ್ಟು ಇತ್ತು ಎಲ್ಲ ಒಂದು ಕಡೆ ಪ್ರಿಯಾಂಕಾ ಗಾಂಧಿ ಅವರನ್ನು ಮೈಸೂರಿಗೆ ಕರ್ಕೊಂಡನ್ನೋ ಚರ್ಚೆಗಳು ಕೂಡ ನಡೀತಾ ಇತ್ತು ಇವೆಲ್ಲದರ ನಡುವೆ ಈಗ ಸೋನಿಯಾ ಗಾಂಧಿ ಅವರ ಹಾದಿ ಕ್ಲಿಯರ್ ಆಗಿದೆ ಅವರು ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹೀಗಾಗಿ ಉತ್ತರ ಪ್ರದೇಶದ ರಾಯ್ಬರೇಲಿಯಿಂದ ತಮ್ಮ ಮಗಳಿಗೆ ತಮ್ಮ ಪುತ್ರಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಆ ಕ್ಷೇತ್ರವನ್ನು ಬಿಟ್ಟುಕೊಡ್ತಿದ್ದಾರೆ ಅನ್ನೋ ಚರ್ಚೆ ಆದರೆ ಪ್ರಿಯಾಂಕಾ ಗಾಂಧಿಯವರು ಅಧಿಕೃತವಾಗಿ ಇನ್ನೂ ಕೂಡ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಅವರು ಚುನಾವಣೆಗೆ ಧುಮುಕ್ತಾರಾ ಇಲ್ವಾ ಅಂತ ಯಾಕಂದರೆ ಹಿಮಾಚಲ ಪ್ರದೇಶ ಚುನಾವಣೆಯ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ನೆನಪಿದೆ ಬಿ ಜೆ ಪಿಯ ಅಬ್ಬರದ ನಡುವೆಯೂ ಪ್ರಿಯಾಂಕಾ ಗಾಂಧಿ ಹಿಮಾಚಲದಲ್ಲಿ ಮ್ಯಾಜಿಕ್ ಅನ್ನು ಮಾಡಿದ್ರು ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ವಿಧಾನಸಭೆಯನ್ನು ಗೆಲ್ಲುವಂತೆ ಪ್ರಮುಖ ಪಾತ್ರವನ್ನು ವಹಿಸಿದರು ಹೀಗಾಗಿ ಲೋಕಸಭೆಯಲ್ಲಿ ಕೂಡ ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತವಾಗದೆ ಇಡೀ ದೇಶದಲ್ಲಿ ಪ್ರಚಾರವನ್ನು ಕೈಗೊಳ್ಳುವ ಕಾರ್ಯವನ್ನು ಪ್ರಿಯಾಂಕಾ ವಾದ್ರಾ ಮಾಡ್ತಾರಾ ಅಥವಾ ರಾಯ್ಬರೆಯಲ್ಲಿ ಸ್ಪರ್ಧಿಸ್ತಾರಾ ಅನ್ನೋ ಚರ್ಚೆ ಬಟ್ ಏನೇ ಆಗಿದ್ರು ಕೂಡ ಇದೀಗ ಸೋನಿಯಾ ಗಾಂಧಿ ರಾಜ್ಯ ಪ್ರವೇಶ ರಾಜ್ಯಸಭೆಗೆ ಪ್ರವೇಶವನ್ನು ಪಡ್ಕೊಂಡಿದ್ದಾರೆ ಇನ್ನು ಕಾಂಗ್ರೆಸ್ ನಾಯಕಿ ಜೊತೆಯಲ್ಲಿ ಬಿಜೆಪಿಯ ಚುನ್ನಿಲಾಲ್ ಗರಾಸಿಯಾ ಮತ್ತು ಮದನ್ ರಾಥೋಡ್ ಅವರು ಕೂಡ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆ ಹಾಕಿದ್ದಾರೆ ಇವೆಲ್ಲ ಲೆಕ್ಕಾಚಾರ ನಡುವೆ ಇದೀಗ ಕರ್ನಾಟಕದಲ್ಲಿ ಏನಾಗ್ಬೋದು ರಾಜ್ಯಸಭೆಗೆ ಅಂತ ನಾಲ್ವರ ಸ್ಥಾನಕ್ಕೆ ಐವರ ಸ್ಪರ್ಧೆ ಐದನೇ ಅಭ್ಯರ್ಥಿಯಾಗಿ ಕೊನೆ ಕ್ಷಣದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಜೆ ಡಿ ಎಸ್ನಿಂದ ಕುಪೇಂದ್ರ ರೆಡ್ಡಿಯವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಹೀಗಾಗಿ ಏನಾಗುತ್ತೆ ಕಾಂಗ್ರೆಸ್ಸಿಗೆ ಮೂರ ಅಥವಾ ಕಾಂಗ್ರೆಸ್ಸಿಗೆ ಎರಡ ಅಡ್ಡಮಾತ್ ಮತದಾನದ ಸನ್ನಿವೇಶಗಳು ಏನಾಗ್ಬೋದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು